ಎಂಬ ಊರಲ್ಲಿ ಕುಮಾರ್ ಅಂತ ಒಬ್ಬ ದೊಡ್ಡ ಕಲಾವಿದ ಇದ್ದ. ಅವನು ಮಡಿಕೆ ಅಂಗಡಿ ಮಾಡಿ ಒಂದೇ ತಿಂಗಳು ಅಷ್ಟೇ ಆಗಿತ್ತು. ಮತ್ತೆ ವ್ಯಾಪಾರ ಚೆನ್ನಾಗಾಗ್ತಾ ಇತ್ತು. ಇವತ್ತು ಕುಮಾರ್ ತನ್ನ ಅಂಗಡಿನಲ್ಲೇ ಇದ್ದ. ಆಗ ಅಲ್ಲಿ ಬೋಲು ಎಂಬ ರೈತ ಬಂದ. ಬಾರಪ್ಪ ಬೋಲು, ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ. ಇವತ್ ನನ್ನ ಹೆಂಡತಿ ಬಾವಿಯಿಂದ ನೀರ್ ತುಂಬಿಸ್ಕೊಂಡ್ ಬರ್ತಿದ್ಲು, ಆಗ ಒಂದ್ ಮಗು ಮಡಕೆ ಕಲ್ಲು ಹೊಡೆದು ಮಡಕೆ ಹೊಡೆದೋಯ್ತು. ಓ ಹೌದಾ, ಈಗಿನ ಮಕ್ಳಂತೂ ತುಂಬಾ ತರ್ಲೆ. ಹೊಸ ಮಡಕೆ ತೋರಿಸ್ಲಾ? ಹಾ ಅಣ್ಣ, ಮಡಕೆ ತಗೊಳಕಂತಾನೆ ಬಂದಿದ್ದು. ಯಾವ್ದಾದ್ರು ಒಂದು ಚೆನ್ನಾಗಿರೋ ನೋಡಿ ಕೊಡಿ. ರಾಹುಲ್ ಒಂದ್ ಮಡಕೆ ತಗೊಂಡು ಬೋಲು ಕೊಡ್ತಾನೆ. ಬೋಲು ದುಡ್ಡು ಕೊಟ್ಟು ಇನ್ನೇನ್ ಹೊರಡ್ತಾ ಇದ್ದ. ಆಗ ಅಯ್ಯೋ ಅಣ್ಣ ಬೋಲು, ಸ್ವಲ್ಪ ನಿಂತ್ಕೋ. ಹೇಳಿ, ಏನ್ ವಿಷಯ? ನಾನ್ ಕೇಳ್ಪಟ್ಟೆ ನಿನ್ನ ದ್ರಾಕ್ಷಿ ತೋಟದಲ್ಲಿ ವ್ಯವಸಾಯ ಚೆನ್ನಾಗಾಗ್ತಿಲ್ವಂತೆ? ಹಾ ಕುಮಾರಣ್ಣ, ತುಂಬಾ ತೊಂದರೆ ಆಗಿದೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಬೇರೆ ಇನ್ನೊಂದ್ ಜಮೀನ್ ನನ್ನ ಹತ್ರ ಇಲ್ವಲ್ಲ. ನನ್ನ ಜಮೀನ್ ಇದೆಯಲ್ಲ, ನೀವು ಅದರಲ್ಲಿ ದ್ರಾಕ್ಷಿ ಬೆಳೀರಿ. ನನ್ನ ಮಡಕೆ ವ್ಯಾಪಾರ ತುಂಬಾ ಚೆನ್ನಾಗ್ ನಡೀತಾ ಇದೆ, ಅದರಿಂದ ಅಂತೂ ನನಗೇನು ಉಪಯೋಗ ಇಲ್ಲ. ಸುಮ್ನೆ ನನ್ನ ಒಂದ್ ಜಮೀನ್ ಖಾಲಿ ಆಗಿರ್ಬೇಕು. ನೀವ್ ಹೇಳ್ದಾಗೆ ಆಗ್ಲಿ ಅಣ್ಣ, ನಾನು ಅಲ್ಲೂ ಕೂಡ ಕೆಲವು ದ್ರಾಕ್ಷಿ ಗಿಡಗಳನ್ನ ಬೆಳೆಸ್ತೀನಿ, ಹಾಗೆ ಅದನ್ನ ಚೆನ್ನಾಗ್ ನೋಡ್ಕೋತೀನಿ. ಸರಿ ಕಣಪ್ಪ, ಈ ರೀತಿನಾದ್ರೂ ನನ್ನ ಹೊಲದ ಮಣ್ಣು ಉಪಯೋಗಕ್ಕೆ ಬರುತ್ತೆ. ಸರಿ ಅಣ್ಣ, ನಾನು ನಾಳೆನೇ ಕೆಲಸ ಶುರು ಮಾಡ್ಕೋತೀನಿ. ಇಷ್ಟ ಹೇಳಿ ಬೋಲು ಅಲ್ಲಿಂದ ಹೊರಟು ಹೋಗ್ತಾನೆ. ಮಾರನೇ ದಿನ ಬೋಲು ತನ್ನ ತೋಟದಲ್ಲಿ ದ್ರಾಕ್ಷಿ ಗಿಡಗಳನ್ನ ಹಾಕಿದ್ದ. ಈ ಗಿಡ ಒಂದು ತಿಂಗಳಲ್ಲೇ ದ್ರಾಕ್ಷಿನ ಕೊಡ್ತಾ ಇತ್ತು. ಈಗ ನಿಮ್ಮೆಲ್ಲ ಗಿಡಗಳಿಗೆ ನೀರ್ ಹಾಕ್ಬೇಕಷ್ಟೇ, ಚೆನ್ನಾಗಿ ದ್ರಾಕ್ಷಿಗಳನ್ನ ಕೊಡಿ ಆಯ್ತಾ? ಆಗ ಅಲ್ಲಿ ರಾಹುಲ್ ಬರ್ತಾನೆ. ಇನ್ನೇನು ಒಂದ್ ತಿಂಗಳಲ್ಲಿ ಫಲ ಸಿಗುತ್ತಲ್ಲ? ಬನ್ನಿ ಅಣ್ಣ ಬನ್ನಿ. ಹೌದು, ಒಂದು ತಿಂಗಳಷ್ಟೇ, ಆಮೇಲೆ ಫಲ ಕೊಡೋಕೆ ಶುರು ಆಗುತ್ತೆ. ನಾನ್ ಹಾಗೆ ಇಲ್ಲಿ ಕೆಲವು ಮರಗಳನ್ನ ಕೂಡ ಹಾಕಿದ್ದೀನಿ, ಯಾಕಂದ್ರೆ ಇಲ್ಲಿನ ಮಣ್ಣು ತುಂಬಾ ಚೆನ್ನಾಗಿದೆ. ಸರಿ ಕಣಪ್ಪ, ಕೆಲವು ದ್ರಾಕ್ಷಿಗಳನ್ನ ನನಗೂ ಕೊಡು, ರುಚಿ ನೋಡೋದಕ್ಕೆ. ಖಂಡಿತ ಅಣ್ಣ, ಖಂಡಿತ. ಒಂದು ತಿಂಗಳು ಕಳೆದು ಹೋಯ್ತು. ಮತ್ತೆ ರಾಹುಲ್ ಅಂಗಡಿ ವ್ಯಾಪಾರ ಚೆನ್ನಾಗೆ ನಡೀತಾ ಇತ್ತು. ಇಲ್ಲಿ ಬೋಲು ಒಂದು ಬುಟ್ಟಿ ತುಂಬಾ ದ್ರಾಕ್ಷಿನ ತಗೊಂಡು ಬರ್ತಾನೆ. ತಗೊಳ್ಳಿ ಮಾಲೀಕ್ರೆ, ದ್ರಾಕ್ಷಿ ಬೆಳೆ ಬಂತು. ಏನಪ್ಪ ಇದು, ನೋಡೋದಕ್ಕಂತೂ ಸ್ವಾದಿಷ್ಟ ಅನ್ಸುತ್ತೆ. ಬಹುಶಃ ವ್ಯವಸಾಯ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಹೌದು, ತುಂಬಾ ಚೆನ್ನಾಗಿದೆ. ಇಷ್ಟೊಂದು ದ್ರಾಕ್ಷಿ ಅಂತೂ ನಾನು ತಿನ್ನಕ್ಕಾಗಲ್ಲ. ಹೀಗ್ ಮಾಡ್ತೀನಿ, ಸ್ವಲ್ಪ ದ್ರಾಕ್ಷಿಗಳನ್ನ ಮಾರ್ತೀನಿ. ನೀವ್ ಹೇಳದಾಗೆ ಆಗ್ಲಿ, ಈ ಫಲ ನಿಮ್ಗೂ ಕೂಡ ಸೇರಿದ್ದು. ನಿಮ್ಗಿದ್ರಿಂದ ಏನ್ ಮಾಡ್ಬೇಕು ಅನ್ಸುತ್ತೋ ಮಾಡಬಹುದು. ಇಷ್ಟ ಹೇಳಿ ಬೋಲು ಅಲ್ಲಿಂದ ಹೊರಟು ಹೋಗ್ತಾನೆ. ಸರಿ ನೋಡೋಣ ಎಷ್ಟು ದ್ರಾಕ್ಷಿ ಮಾರಾಟ ಆಗುತ್ತೆ ಅಂತ. ಒಂದ್ ವೇಳೆ ಮಾರಾಟ ಆಗಿಲ್ಲ ಅಂದ್ರೆ ಅಕ್ಕ ಪಕ್ಕದವ್ರಿಗೆ ಹಂಚ್ಬಿಡ್ತೀನಿ. ಅದು ಅಲ್ಲದೆ ಮಡಕೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿದೆಯಲ್ಲ. ನೋಡ್ತಾ ನೋಡ್ತಾ ಅಲ್ಲಿಗೆ ಗ್ರಾಹಕರು ಬರಕ್ ಶುರು ಮಾಡ್ತಾರೆ. ಒಬ್ಬೊಬ್ರು ಮಡಕೆ ತಗೋತಾರೆ, ಮತ್ತೆ ಒಬ್ಬೊಬ್ರು ದ್ರಾಕ್ಷಿನ. ಸಂಜೆ ಹೊತ್ತಿಗೆ ಎಲ್ಲ ದ್ರಾಕ್ಷಿ ಹಣ್ಣುಗಳು ಮಾರಾಟವಾಗುತ್ತೆ. ಅರೆ ವಾ, ಇವತ್ತಂತೂ ಒಳ್ಳೆ ವ್ಯಾಪಾರನೇ ಆಯ್ತು. ಈಗ ಈ ದ್ರಾಕ್ಷಿ ವ್ಯಾಪಾರ ಕೂಡ ಶುರು ಮಾಡ್ಕೋಬೇಕು ಅನ್ಸುತ್ತೆ. ರಾಹುಲ್ ಎಷ್ಟೋ ದಿನದಲ್ಲಿ ರಾಹುಲ್ ಹತ್ರ ಹೀಗೆ ಹಣ್ಣುಗಳನ್ನ ತಗೊಳ್ತಾ ಇದ್ದ, ಮತ್ತೆ ಅವುಗಳನ್ನ ಮಾರ್ಬಿಡ್ತಿದ್ದ. ಈ ವಿಷಯ ಆಗಿ ಸ್ವಲ್ಪ ತಿಂಗಳುಗಳೇ ಹೋಯ್ತು. ಈಗ ರಾಹುಲ್ ನನ್ನ ಮನಸ್ಸು ದ್ರಾಕ್ಷಿಯಿಂದ ತನ್ನ ಮಡಿಕೆ ವ್ಯಾಪಾರದಿಂದ ಬರೋ ದುಡ್ಡಿಂದ ಖುಷಿಯಾಗಿದ್ದ. ಆದ್ರೆ ರಾಹುಲ್ ಮನಸ್ಸಲ್ಲಿ ಬೇರೆ ಏನೋ ಯೋಚನೆ ಇತ್ತು. ಇವತ್ತು ಅವನ್ ಮನೆಯಲ್ಲಿ ಅವನ್ ಹೆಂಡತಿಗೆ ಹೇಳ್ತಾ ಇದ್ದ. ಕಮಿನಿ, ಸ್ವಲ್ಪ ನನ್ ಮಾತ್ ಕೇಳು, ನನಗೆ ನಿನ್ನ ಸಲಹೆ ಬೇಕಿತ್ತು. ಹೌದಾರಿ, ಹೇಳಿ ಏನ್ ವಿಷಯ ಅಂತ. ಅದು ವಿಷಯ ಏನು ಅಂದ್ರೆ, ನಮ್ಮ ಹೊಲದಲ್ಲಿ ದ್ರಾಕ್ಷಿ ಹಾಕಿದೀವಲ್ಲ, ಅದು ತುಂಬಾ ಚೆನ್ನಾಗಿ ಫಲ ಕೊಡ್ತಾ ಇದೆ, ಮತ್ತೆ ತುಂಬಾ ಮಾರಾಟ ಆಗ್ತಾ ಇದೆ. ಅದಕ್ಕೆ ನಾನ್ ಅನ್ಕೋತಾ ಇದ್ದೆ, ಯಾಕೆ ನಾವು ಕೆಲವು ಗಿಡಗಳನ್ನ ನಮ್ಮ ಮನೆ ಅಂಗಳದಲ್ಲೂ ಹಾಕ್ಬಾರ್ದು? ಏನ್ ಸಮಸ್ಯೆ ರೀ, ನಮ್ ಮಡಕೆ ವ್ಯಾಪಾರ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ? ಮತ್ತೆ ಬೋಲು ತನ್ನ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಮತ್ತೆ ತೋಟನ ಇರ್ಲಿ ಬಿಡಿ. ಇಲ್ಲ ಕಾಮಿನಿ, ಅದ್ರ ಮೇಲೆ ನನಗೂ ಕೂಡ ಹಕ್ಕಿದೆ. ಅದು ಅಲ್ದೆ ಆ ಬೆಳೆ ಬೆಳೆದಿರೋದು ನನ್ನ ಹೊಲದಲ್ಲಿರೋ ಮಣ್ಣಿಂದ. ಆಯ್ತು ರೀ, ನೀವ್ ಹೇಗ್ ಅನ್ಸುತ್ತ ಹಾಗ್ ಮಾಡಿ. ಹಾ, ನಾನ್ ಬೋಲು ಹೇಳ್ಬಿಟ್ಟು ಕೆಲವು ಗಿಡಗಳನ್ನ ಅಂಗಳದಲ್ಲಿ ಹಾಕ್ಸ್ತೀನಿ. ಅವನು ಬೋಲುನ ದ್ರಾಕ್ಷಿ ತೋಟದ ಹತ್ರ ಬರಕ್ ಹೇಳ್ತಾನೆ. ಅಯ್ಯೋ ಅಣ್ಣ ಬೋಲು, ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಹಾ ಅಣ್ಣ ಹೇಳಿ, ಅದಕ್ಕೇನು? ನಾನ್ ಅನ್ಕೋತಾ ಇದೀನಿ ಇದ್ರಲ್ಲಿರೋ ಕೆಲವು ಗಿಡಗಳನ್ನ ನಮ್ಮ ಮನೆ ಅಂಗಳದಲ್ಲಿ ಹಾಕು, ಯಾಕಂದ್ರೆ ನೀನ್ ದಿನ ನಮ್ಮ ಮನೆಗೆ ಇದನ್ನ ಎತ್ಕೊಂಡ್ ಬರೋ ಅವಶ್ಯಕತೆ ಇರಲ್ಲ. ಸರಿ ಅಣ್ಣ, ನೀವ್ ಹೇಳ್ದಾಗೆ ಆಗ್ಲಿ, ಇದ್ರ ಮೇಲೆ ನಿಮ್ಗೂ ಹಕ್ಕಿದೆಯಲ್ಲ. ನಾನ್ ನಾಳೆ ನಿಮ್ ಮನೆ ಅಂಗಳದಲ್ಲಿ ಇದನ್ನ ಹಾಕ್ಸ್ತೀನಿ. ಮಾರನೆಯ ದಿನ ಬೋಲು ರಾಹುಲ್ ಮನೆ ಹತ್ರ ಬರ್ತಾನೆ. ಅಲ್ಲಿ ಮೂರನೇ ಗಿಡವನ್ನ ಹಿಡ್ಕೊಂಡು ಗಿಡ ನೆಟ್ಟು ಕೆಲ್ಸ ಮುಗಿಸ್ತಾನೆ. ರಾಹುಲ್ ಕೂಡ ಅಲ್ಲೇ ನಿಂತ್ಕೊಂಡಿದ್ದ. ವಾ ಏನಪ್ಪ ಬೋಲು,
ನೀನ್ ಒಳ್ಳೆ ಕೆಲ್ಸನೇ ಮಾಡಿದ್ಯ, ನಿನಗೆ ತುಂಬಾ ತುಂಬಾ ಧನ್ಯವಾದ. ಸರಿ ಅಣ್ಣ, ನಾನೀಗ ಹೊರಡ್ತೀನಿ. ರಾಹುಲ್ ತುಂಬಾ ಸಂತೋಷದಲ್ಲಿದ್ದ. ಈಗ ಅವನು ಅಂಗಡಿಯಲ್ಲಿ ದಿನಾಲು ದ್ರಾಕ್ಷಿ ಹಣ್ಣನ್ನ ಇಡ್ತಾ ಇದ್ದ. ಒಂದ್ ವಾರ ಆದ್ಮೇಲೆ ದ್ರಾಕ್ಷಿಯ ಗಿಡಗಳು ಒಣಗ್ ಹೋದ್ವು. ಅಷ್ಟೇ ಅಲ್ಲ, ಊರಲ್ಲಿರೋ ಜನರು ಅಂಗಡಿಗೆ ಬಂದು ದೂರು ಕೊಡ್ತಾ ಇದ್ರು, ರಾಹುಲ್ನ ಮಡಿಕೆಗಳು ಒಡೆದು ಹೋಗುತ್ತೆ ಅಂತ. ರಾಹುಲ್ ಬೇಜಾರದಿಂದ ಯೋಚನೆ ಮಾಡ್ತಾ ಇದ್ದ. ರೀ, ಏನಾಯ್ತ್ರಿ, ನೀವ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಹೇಳಿ ಕಾಮಿನಿ, ಮಣ್ಣು ಬದಲಾಗಿರೋ ಕಾರಣದಿಂದ ಎಲ್ಲಾ ಗಿಡನು ಒಣಗೋಯ್ತು. ಅದ್ ಹೇಗಿತ್ತೋ ಹಾಗೆ ಬಿಟ್ಟಿದ್ರೆ ಸರಿಯಾಗಿರ್ತಿತ್ತು. ಈಗ ಏನ್ ಮಾಡೋದು? ನಾನೀಗ ಬೋಲು ಹತ್ರ ದ್ರಾಕ್ಷಿ ಕೂಡ ಕೇಳಕ್ಕಾಗಲ್ಲ. ಅಯ್ಯೋ, ನಮ್ ಮಡಿಕೆ ವ್ಯಾಪಾರ ಅಂಗಡಿ ಇದೆ ಅಲ್ವಾ? ಹಾ, ನಮ್ ಅಂಗಡಿ ಚೆನ್ನಾಗಿ ನಡೀತಾ ಇದೆ, ಆದ್ರೆ ಮಣ್ಣಿನ ಮಡಿಕೆ ಒಡೆದೋಗ್ತಾ ಇದೆ, ಜನರಿಂದ ದೂರ ಬರ್ತಾ ಇದೆ. ಅಯ್ಯೋ, ಮಣ್ಣಿನ ಮಾಡಿದ ಮಡಿಕೆಗಳು ಒಡೆದ್ ಹೋಗ್ತಾವಲ್ರಿ? ಇಲ್ಲ, ನನ್ನ ಮಡಿಕೆ ಯಾವತ್ತೂ ಒಡೆದಿರ್ಲಿಲ್ಲ. ನೀವು ತುಂಬಾ ಬೇಜಾರಲ್ಲಿದ್ದೀರಾ, ಹೀಗ್ ಮಾಡಿ, ಈಗ ನೀವು ಸ್ವಲ್ಪ ಮಲ್ಕೊಳ್ಳಿ. ಈ ವಿಷಯದ ಬಗ್ಗೆ ನಾವು ನಾಳೆ ಯೋಚನೆ ಮಾಡೋಣ. ಸರಿ ಕಾಮಿನಿ. ರಾಹುಲ್ ಕಾಮಿನಿ ಮಾತ್ ಕೇಳಿ ಮಲ್ಕೋತಾನೆ. ಅವನ್ ಮಲ್ಕೊಂಡಾಗ ಅವನಗೊಂದು ಕನಸು ಬೀಳುತ್ತೆ. ರಾಹುಲ್ ಕನಸಲ್ಲಿ ಒಬ್ಬಳು ದೇವತೆ ಬರ್ತಾಳೆ. ರಾಹುಲ್, ಏನಾಯ್ತು, ನೀನಕ್ಕೆ ಇಷ್ಟು ಚಿಂತೆಯಲ್ಲಿದೆಯಾ? ದೇವಿಮಾ, ದೇವಿಮಾ, ನನಗೆ ಸಹಾಯ ಮಾಡಮ್ಮ. ಆದರೆ ನಿನ್ನ ಚಿಂತೆ ಏನು ಅಂತ ಹೇಳು. ನನ್ನ ಮಡಿಕೆಗಳು ಒಡೆದು ಹೋಗ್ತಾ ಇದೆ, ಮತ್ತೆ ಜನ ಇದ್ರ ಬಗ್ಗೆ ದೂರ್ತಾ ಇದಾರೆ. ಹೌದು, ಆದರೆ ಮಡಿಕೆಗಳು ಒಡೆಯುತ್ತೆ ಅಲ್ವಾ? ಇಲ್ಲ ಅಮ್ಮ, ನನಗೆ ಎಂತ ಮಡಿಕೆ ಬೇಕು ಅಂದ್ರೆ ಅದು ಒಡಿಬಾರ್ದು, ಮತ್ತೆ ಯಾರು ಅದ್ರ ಬಗ್ಗೆ ದೂರ ಹೇಳಬಾರ್ದು. ಆಯ್ತು ಭಕ್ತ, ತಥಾಸ್ತು. ನಿನ್ನಲ್ಲಿರೋ ಎಲ್ಲಾ ಮಡಿಕೆಗಳು ಈಗ ವಜ್ರದ ತರ ಗಟ್ಟಿಯಾಗಿ ಆಗುತ್ತೆ. ಧನ್ಯವಾದ ದೇವಿ ಅಮ್ಮ, ನಿಮ್ಗೆ ಆಭಾರಿಯಾಗಿರ್ತೀನಿ, ಆಶೀರ್ವಾದ ಮಾಡಿ ಅಮ್ಮ. ಒಳ್ಳೇದಾಗ್ಲಿ ಬಂಗ್ನೆ. ಆಗ ರಾಹುಲ್ ಎಚ್ಚರ ಆಗ್ತಾನೆ. ರಾಹುಲ್ ಎದ್ ನೋಡಿದಾಗ ಬೆಳಿಗ್ಗೆ ಆಗಿರುತ್ತೆ. ಕಾಮಿನಿ ಬಂದ ತಕ್ಷಣ ರಾಹುಲ್ ಕಾಮಿನಿಗೆ ತುಂಬಾ ಖುಷಿಯಿಂದ ಹೇಳ್ತಾನೆ. ಕಾಮಿನಿ, ನಿನ್ನೆ ನನ್ನ ಕನಸಲ್ಲಿ ದೇವಿ ಅಮ್ಮ ಬಂದಿದ್ರು, ಅವ್ರು ನನ್ಗೆ ಹೇಳಿದ್ರು ನನ್ನ ಮಡಕೆ ವಜ್ರದ ಹಾಗೆ ಗಟ್ಟಿಯಾಗಿರುತ್ತೆ ಅಂತ. ಹಾಗೆ ನನ್ನ ಹತ್ರ ಮಡಕೆ ಒಡೆದೋಗಿದೆ ಅಂತ ಯಾರು ದೂರ ತಗೊಂಡ್ ಬರಲ್ಲ. ಹೌದಾ? ನಾನೀಗ ಅಂಗಡಿ ಹೋಗ್ತೀನಿ. ಅಯ್ಯೋ, ಸ್ವಲ್ಪ ನಿಲ್ಲಿ. ಆಗ ಕಾಮಿನಿ ಹೇಳೋದನ್ನ ಕೇಳದೆ ರಾಹುಲ್ ಅಲ್ಲಿಂದ ಹೊರಟು ಹೋಗ್ತಾನೆ, ಮತ್ತೆ ತನ್ನ ಅಂಗಡಿ ಹತ್ರ ಹೋಗ್ತಾನೆ. ಅರೆ ವಾ, ಈ ಮಡಕೆ ಅಂತೂ ನಿಜವಾಗ್ಲೂ ತುಂಬಾ ಗಟ್ಟಿಯಾಗಿದೆ. ರಾಹುಲ್ ತನ್ನ ಅಂಗಡಿ ಆಚೆ ಕುತ್ಕೊಂಡು ತನ್ನ ಮಡಿಕೆಗಳನ್ನ ಮಾರಾಟ ಮಾಡ್ತಿದ್ದ. ಬನ್ನಿ ಬನ್ನಿ, ಮಡಕೆ ತಗೊಂಡೋಗಿ, ಯಾವುದೇ ಕಾರಣಕ್ಕೂ ಈ ಮಡಕೆ ಒಡೆದು ಹೋಗಲ್ಲ, ವಜ್ರದಂತ ಮಡಕೆ ಇದು, ತಗೊಂಡೋಗಿ ತಗೊಂಡೋಗಿ, ತುಂಬಾ ಕಾಲ ಬರುತ್ತೆ. ಹೌದಾ, ಒಡೆದೋಗಲ್ಲ ತಾನೆ? ಖಂಡಿತವಾಗ್ಲೂ ಒಡೆದೋಗಲ್ಲ. ತುಂಬಾ ವರ್ಷ ಬರುತ್ತಾ? ಹಾ, ತುಂಬಾ ವರ್ಷ ಬರುತ್ತೆ. ನೋಡ್ತಾ ನೋಡ್ತಾ ರಾಹುಲ್ ಅಂಗಡಿಯಲ್ಲಿ ಇರೋ ಎಲ್ಲಾ ಮಡಿಕೆಗಳು ಒಂದೇ ದಿನದಲ್ಲಿ ಮಾರಾಟ ಆಗುತ್ತೆ, ಮತ್ತೆ ರಾಹುಲ್ಗೆ ತುಂಬಾನೇ ಖುಷಿ ಆಯ್ತು. ಅದೇ ಖುಷಿಯಿಂದ ಮನೆಗೆ ಹೋಗ್ತಾನೆ. ಅರೆ ಕೇಳು ಕಾಮಿನಿ, ಇವತ್ತು ಎಲ್ಲಾ ಮಡಿಕೆ ಮಾರಾಟ ಆಯ್ತು. ಕಮ್ಮಿ ಅಂದ್ರೆ ಊರಲ್ಲಿರೋ ಅರ್ಧದಷ್ಟು ಜನ ಮಡಿಕೆ ಖರೀದಿ ಮಾಡಿದ್ರು. ಅಯ್ಯೋ, ಕೊಂಡ್ಕೋತಾರ್ರಿ, ಅದು ವಜ್ರದಲ್ವಾ? ಹಾ, ನಾಳೆ ಇನ್ನು ತುಂಬಾ ಮಡಿಕೆಗಳನ್ನ ಮಾರ್ತೀನಿ, ಯಾಕಂದ್ರೆ ಇಡೀ ಊರ್ನವ್ರಿಗೆ ಈ ಮಡಿಕೆ ಸಿಗ್ಬೇಕು, ಮತ್ತ ಅವ್ರಿನ್ನೂ ಹೆಚ್ಚು ಖರೀದಿ ಮಾಡ್ಬೇಕು. ಆದ್ರೆ ಸರಿನಾ, ನಾನೀಗ ಮಲಗ್ತೀನಿ. ರಾಹುಲ್ ಮತ್ತೆ ಕಾಮಿನಿ ಮಾತನ್ನ ಕೇಳಿಲ್ಲ, ಮತ್ತೆ ಖುಷಿಯಿಂದ ಮಲ್ಕೋತಾನೆ. ನೋಡು ನೋಡುತ್ತಿದ್ದಂತೆ ಮಾರನೇ ದಿನ ಆಯ್ತು. ಮತ್ತೆ ರಾಹುಲ್ ಈ ಕಡೆ ಅಂಗಡಿ ವ್ಯಾಪಾರಕ್ಕೆ ಮತ್ತೆ ಬಂದ. ಊರಿನ ಜನರು ಬಂದು ಅವನ ಹತ್ರ ಮಡಿಕೆಗಳನ್ನ ತಗೊಳ್ತಾ ಇದ್ರು. ಇದೇ ತರ ಎಲ್ಲಾ ಮಡಿಕೆಗಳು ವ್ಯಾಪಾರ ಆಯ್ತು. ಏನಪ್ಪ ಇದು, ಈ ತರ ವ್ಯಾಪಾರ ಅಂತೂ ಯಾವತ್ತೂ ಆಗಿಲ್ಲ, ತಿಂಗಳ ಸಂಪಾದನೆ ಒಂದೇ ದಿನದಲ್ಲಿ ಆಗೋಯ್ತಲ್ಲ. ರಾಹುಲ್ನ ಅಂಗಡಿ ಸ್ವಲ್ಪ ದಿನ ಹೀಗೆ ನಡೀತಾ ಇತ್ತು. ಈಗ ಒಂದ್ ವಾರ ಆಯ್ತು, ಆದ್ರೆ ರಾಹುಲ್ ಅಂಗಡಿ ಹತ್ರ ಯಾರು ಬರ್ತಾ ಇರಲಿಲ್ಲ. ಈಗ ರಾಹುಲ್ಗೆ ಒಂದ್ ವಿಷಯ ಗೊತ್ತಾಯ್ತು. ಅಲ್ಲ, ಎರಡು ದಿನದಿಂದ ಯಾಕೆ ಯಾರು ಮಡಕೆ ಖರೀದಿ ಮಾಡೋಕ್ ಬರ್ತಾ ಇಲ್ಲ? ಇದಂತೂ ತುಂಬಾ ಯೋಚನೆ ಮಾಡುವಂತ ವಿಷಯ, ಹಾಗೆ ದೂರು ಕೂಡ ಬರ್ತಾ ಇಲ್ಲ. ಹಾಗಿದ್ರೆ ಯಾಕೆ ಯಾರು ಕೂಡ ಮಡಕೆ ಖರೀದಿ ಮಾಡಕ್ ಬರ್ತಾ ಇಲ್ಲ? ಈಗ ಗೋಲು ಅಲ್ಲಿ ದ್ರಾಕ್ಷಿ ಹಣ್ಣುಗಳನ್ನ ತಗೊಂಡ್ ಬರ್ತಾನೆ. ಅಯ್ಯೋ ಅಣ್ಣ ರಾಹುಲ್, ತಗೋ, ಸ್ವಲ್ಪ ದ್ರಾಕ್ಷಿ ತಂದಿದ್ದೆ, ನಿಮ್ ಕೊಟ್ಟೋಗೋಣ ಅಂತ ಬಂದೆ. ಹಾ ಅಣ್ಣ, ಧನ್ಯವಾದ. ಅಲ್ಲ ಅಣ್ಣ ಬೋಲು, ಈ ಊರಲ್ಲಿರೋ ಎಲ್ಲಾ ಜನರು ಎಲ್ಲಿಗಾದ್ರೂ ಹೋಗ್ಬಿಟ್ರ ಹೇಗೆ? ಇಲ್ವಲ್ಲ, ನೀನ್ ಯಾಕಣ ಹೀಗೆ ಕೇಳ್ತಾ ಇದೀಯಾ? ಅಲ್ಲ, ಯಾರು ಅಂಗಡಿಗೆ ಬರ್ತಿಲ್ವಲ್ಲ, ಒಂದು ವಾರ ತುಂಬಾ ಚೆನ್ನಾಗ್ ಮಾರಾಟ ಆಯ್ತು, ಹಾಗೆ ಯಾವ್ದೇ ದೂರು ಕೂಡ ಬಂದಿಲ್ಲ. ವಜ್ರ ತರ ಗಟ್ಟಿಯಾಗಿರೋ ಮಡಕೆ ತಯಾರು ಮಾಡಿದ್ದೆ, ಎಲ್ರು ಖುಷಿಯಾಗಿದ್ರು. ಅಲ್ಲ, ಇವಾಗ ಯಾಕೆ ಯಾರು ಬರ್ತಾ ಇಲ್ಲ? ಅಲ್ಲ ಅಣ್ಣ ರಾಹುಲ್, ಒಂದ್ ಮಾತ್ ಕೇಳ,
ಆದ್ರೆ ನೀ ನನಗ್ ಮೊದ್ಲು ಹೇಳು, ಅಲ್ಲ ಮಡಕೆ ಒಡ್ದೋಗಿಲ್ಲ ಅಂದ್ರೆ ಹೊಸದ್ ಹೇಗ್ ಮಾರಾಟ ಆಗುತ್ತೆ? ಜನರಿಗೆ ಈಗ ಹೊಸ ಮಡಕೆ ಅವಶ್ಯಕತೆನೆ ಇಲ್ವಲ್ಲ. ಏನು, ಇನ್ ಮುಂದೆ ನನ್ ಮಡಕೆ ಮಾರಾಟ ಆಗಲ್ವಾ? ಹೌದು, ಮಾರಾಟ ಆಗಲ್ಲ. ಅಯ್ಯೋ ಅಮ್ಮ, ನೀವ್ ಸರಿಯಾಗಿ ಹೇಳ್ತಿದ್ರಿ, ನಾನೇ ದೊಡ್ಡ ಮುಟ್ಟಾಳ. ಒಂದ್ ವೇಳೆ ಅದು ಹೇಗಿತ್ತು ನನ್ ಹಾಗೆ ಸ್ವೀಕರಿಸಿದ್ರೆ ಇವತ್ ನಾನ್ ಇಂಥ ದಿನ ನೋಡ್ತಾ ಇರ್ಲಿಲ್ಲ. ಆಗ ಅಲ್ಲಿ ದೇವಿ ಮಾತೆ ಪ್ರತ್ಯಕ್ಷ ಆಗ್ತಾಳೆ. ರಾಹುಲ್, ನೀನು ಪರಿಸರಕ್ಕೆ ವಿರುದ್ಧವಾಗಿ ನೀನು ಮಡಿಕೆಗಳನ್ನ ವ್ಯಾಪಾರ ಮಾಡ್ತಿದ್ದೆ. ಯಾವ ವಸ್ತುಗಳು ಹೇಗಿದೆಯೋ ಅದನ್ನ ಹಾಗೆ ಇರೋಕೆ ಬಿಡಬೇಕು. ಅಮ್ಮ, ನನ್ನಿಂದ ತಪ್ಪಾಗಿದೆ. ಅಷ್ಟೇ ಅಲ್ಲ, ನಾನ್ ದ್ರಾಕ್ಷಿ ಗಿಡಗಳನ್ನ ನನ್ನ ಮನೆ ಅಂಗಡದಲ್ಲಿ ಹಾಕಿಸ್ಕೊಂಡಾಗ ಆಗ್ಲೂ ನನಗೆ ಅರ್ಥ ಆಗ್ಲಿಲ್ಲ. ಅಮ್ಮ, ನನ್ನ ಮಡಿಕೆ ಮೊದ್ಲು ಹೇಗಿತ್ತೋ ಹಾಗೆ ಮಾಡ್ಬಿಡಿ. ನೀನು ಮಡಿಕೆ ಮಾಡ್ಬೇಕು ಅಂತ ಹಣ ತಗೊಂಡಿದ್ದನ ನೀನು ವಾಪಸ್ ಮಾಡ್ಬೇಕಾಗುತ್ತೆ. ಇದೇ ನಿನಗೆ ಶಿಕ್ಷೆ. ಈ ಶಿಕ್ಷೆ ನಿನಗೆ ಸರಿಯಾಗಿನೇ ಇದೆ, ಆದ್ರೆ ಜನರು ಅದನ್ನ ವಜ್ರ ಅಂತ ತಿಳ್ಕೊಂಡು ಖರೀದಿ ಮಾಡಿದ್ದಾರೆ. ನೀವು ಹೇಳಿದಾಗೆ ಆಗ್ಲಿ ಅಮ್ಮ. ರಾಹುಲ್ಗೆ ತನ್ನ ತಪ್ಪಿನ ಅರಿವಾಯ್ತು. ಅದರಿಂದ ಏನ್ ಕಲಿತ ಅಂದ್ರೆ, ನಾವು ಪರಿಸರನ ಅದು ಹೇಗಿರುತ್ತೋ ಹಾಗೆ ಉಪಯೋಗ ಮಾಡ್ಬೇಕು. ಹೆಚ್ಚಿಗೆ ಆಸೆ ಪಟ್ರೆ ಮತ್ತೆ ಸಂತೋಷ ಮತ್ತೆ ಬುದ್ಧಿ ನಾಶ ಆಗುತ್ತೆ.